ಚಿಕ್ಕೋಡಿ ತಾಲೂಕಿನ ಓತಾರಿ ಗಲ್ಲಿಯಲ್ಲಿ ಮುತ್ತಿಗೆ ಹಾಕಿದೆ ಸಾಂಕ್ರಾಮಿಕ ರೋಗ. ಒಂದು ವಾರದಿಂದ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿಂಧೆ ಮಾಧ್ಯಮದ ಮೂಲಕ ಸಲಹೆ ನೀಡಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಓತಾರಿ ಗಲ್ಲಿಯಲ್ಲಿ ಒಂದು ವಾರದಿಂದ ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಕಾಣುತ್ತಿವೆ. ಈ ಸಾಂಕ್ರಾಮಿಕ ರೋಗವು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಎಂದರೆ ಚಿಕ್ಕ ಮಕ್ಕಳು, ಹಿರಿಯರು, ವಯಸ್ಕರರು ಹಾಗೂ ಮಹಿಳೆಯರಲ್ಲಿಯೂ ಕಾಣಿಸುತ್ತಿದೆ. ಈ ಕಾಯಿಲೆಯ ಸಾಮಾನ್ಯ ಲಕ್ಷಣಗಳೆಂದರೆ ಸಂಧಿವಾತ ನೋವು, ಜ್ವರ, ದೇಹದ ಮೇಲೆ ಸಣ್ಣ ಸಣ್ಣ ಗಂದೆಗಳು ಏಳುತ್ತಿವೆ. ಈ ಲಕ್ಷಣಗಳನ್ನು ನೋಡಿದರೆ ಚಿಕನ್ ಗುಣ್ಯ, ಡೆಂಗು ಇರಬಹುದು ಎಂದು ವೈದ್ಯರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಓತಾರಿ ಗಲ್ಲಿಯಲ್ಲಿ ಸಾಂಕ್ರಾಮಿಕ ರೋಗ ಹರಡಿರುವ ವಿಷಯ ತಿಳಿದು ಸಂಜಯ್ ಕೌಟ್ಗಿಮಠ್ ಅವರು ಈ ರೋಗದ ಮಾಹಿತಿ ಪಡೆಯಲು ತಾಲೂಕು ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಓತಾರಿ ಗಲ್ಲಿಗೆ ಭೇಟಿ ನೀಡುವಂತೆ ಕಳುಹಿಸಿದ್ದಾರೆ. ತಾಲೂಕು ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಓತಾರಿ ಗಲ್ಲಿಗೆ ಭೇಟಿ ನೀಡುವಂತೆ ತಿಳಿಸಿದ್ದಾರೆ. ಓತಾರಿ ಗಲ್ಲಿಯ ಸಾರ್ವಜನಿಕರಿಗೆ ಭೇಟಿ ನೀಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಿಂದೆ ಈ ರೋಗದ ಸೋಂಕು ಕಾಣಿಸಿಕೊಂಡ ವ್ಯಕ್ತಿಗಳ ತಪಾಸಣೆ ನಡೆಸಿ ಅವರ ರಕ್ತವನ್ನು ಬೆಳಗಾವಿಗೆ ಏಜಿಲಾ ಟೆಸ್ಟ್ಗೆ ಕಳುಹಿಸಿದ್ದಾರೆ. ಈ ರೋಗದ ಲಕ್ಷಣಗಳಿಂದ ಚಿಕನ್ ಗುಣ್ಯ ಇರಬಹುದು ಎಂದು ಮಾಹಿತಿ ನೀಡಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಿಂದೆ ಐಸಿಬಿಯೊಂದಿಗೆ ಮಾತನಾಡಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಮನೆಯಲ್ಲಿ ದಿನಬಳಕೆಗೆ ಉಪಯೋಗಿಸುವ ನೀರನ್ನು ಸಂಗ್ರಹವಾಗಿಡದೆ ಅಥವಾ ಇರುವ ನೀರನ್ನು ಸೋಸಿ ಬಳಕೆ ಮಾಡುವಂತೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಮಾಧ್ಯಮದ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಮುನ್ನೆಚ್ಚರಿಕೆ ನೀಡಿದ್ದಾರೆ. ಉತ್ತರಗಲ್ಲಿಯಲ್ಲಿ ನಾವು ಸಂಜಯ್ ಕೌಟಿಗಮಠ ಅವರ ಒಂದು ತಿಳಿಸಿದ ಮೇರೆಗೆ ಇಲ್ಲಿ ಭೇಟಿ ನೀಡಲಾಯಿತು. ನಮ್ಮ ಎಲ್ಲ ಸಿಬ್ಬಂದಿ ಜೊತೆಗೆ ಇಲ್ಲಿ ನೋಡಲಾಗಿ ಅನೇಕ ಜನರಿಗೆ ಸಂಧಿವಾತಗಳು ನೋವು ಬಂದಾ ಇದೆ, ಅದರ ಜೊತೆಗೆ ಜ್ವರ ಬಂದಿದೆ ಮತ್ತು ಮೈ ಮೇಲೆ ಸಣ್ಣ ಸಣ್ಣ ಗಂದೆಗಳು ಎದ್ದಿದ್ದಾವೆ. ಇವುಗಳನ್ನ ನೋಡಲಾಗಿ ಅವು ಸುಮಾರು ಒಂದು 5-6 ದಿವಸದಿಂದ ಇದ್ದಾವೆ. ಕೆಲವೊಂದು ಒಬ್ಬರು 8-10 ದಿವಸದಿಂದ ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಇಲ್ಲಿ ಚಿಕನ್ ಗುಣಿ ಇದೆ ಅಂತಕ್ಕಂಥ ಒಂದು ಸಂಭವನೆ ಇರಬಹುದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿ ಒಂದು ಇಬ್ಬರು ಜನರಿಗೆ ಅದರ ರಕ್ತದ ಮಾದರಿಗಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ತೆಗೆದುಕೊಂಡು ಅವರನ್ನು ನಾವು ಬೆಳಗಾವಿಯಲ್ಲಿರ್ತಕ್ಕಂಥ ಎಲಿಜಾ ಟೆಸ್ಟ್ ಮಾಡ್ತಾ ಇದ್ವಿ. ಎಲಿಜಾ ಟೆಸ್ಟ್ ಒಂದು 2 ದಿವಸದಲ್ಲಿ ಬರ್ತಾ ಇದೆ. ಬಂದಮೇಲೆ ಜನರಿಗೆ ಏನೇನು ಕಡಿಮೆ ಆಗಲಿಕ್ಕೆ ಕಾರ್ಯಕ್ರಮಗಳು ಹಾಕೊಳ್ತೇವೆ. ನಾಳೆಗೆ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು 2 ತಂಡಗಳನ್ನು ಕಳಿಸಿ, ಜೊತೆಗೆ ಆಶಾ ಕಾರ್ಯಕರ್ತರನ್ನು ಮತ್ತು ಆರೋಗ್ಯ ಕಾರ್ಯಕರ್ತರನ್ನು ಕಳಿಸಿ ಅವರಿಗೆ ಹೆಚ್ಚಿನ ಒಂದು ಉಪಚಾರಕ್ಕಾಗಿ ಇಲ್ಲಿ ತಿಳುವಳಿಕೆ ಹೇಳ್ತಾ ಇದ್ವಿ. ಜೊತೆಗೆ ಸಾರ್ವಜನಿಕರಲ್ಲಿ ನಾ ಏನು ಕೇಳ್ಕೊಳ್ತಾವಪ್ಪ ಇದ್ದಂತಂದ್ರೆ ನೀರನ್ನು ಯಾವುದೇ ಸಂದರ್ಭದಲ್ಲಿ 3-4 ದಿವಸಗಳಿಗೆ ಮಾತ್ರ ಉಪಯೋಗಿಸಿ, ಒಂದು ವೇಳೆ ನಿಮಗೆ ದಿನ ಅವಾಗ ನೀರು ಬರ್ತಿತ್ತಂದ್ರೆ ಅದನ್ನು ಚೆಲ್ಲಬೇಕು. ಇಲ್ಲಪ್ಪ ಅಂತಂದ್ರೆ ಚೆಲ್ಲಲಿಕ್ಕೆ ನಿಮಗೆ ಆಗದೇ ಸಂದರ್ಭದಲ್ಲಿ ಮತ್ತೊಂದು ನೀರನ್ನು ಮತ್ತೊಂದು ಬ್ಯಾರಲಿಗೆ ಸೋಸಿ ಹಾಕಿಸ್ಬೇಕು ಮತ್ತು ಒಂದು ಬ್ಯಾರಲ್ ನೀರನ್ನು ಮೊದಲೇ ಬ್ಯಾರಲನ್ನು ಸ್ವಚ್ಛ ಮಾಡಿ ಒಣಗಿಸ್ಬೇಕು. ಅದಕ್ಕೆ ನಾವು ಡ್ರೈ ಡೇ ಅಂತ ಕರಿತೀವಿ. ಡ್ರೈ ಡೇ ಮಾಡಬೇಕಂತ ಈ ಮಾಧ್ಯಮದ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ನಾನು ಅತ್ಯಂತ ಕಳೆಕಳೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ಅದನ್ನು ಮಾಡಿದರೆ ನಿಜವಾಗ್ಲೂ ಇಲ್ಲಿ ನಾವು ಡೆಂಗ್ಯೂ ಮತ್ತು ಚಿಕನ್ ಗುಣೆ ಬರ್ತಕ್ಕಂಥ ಎಲ್ಲ ಸಾಂಕ್ರಾಮಿಕಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ. ಎಷ್ಟು ಪೇಷಂಟ್ ಬಂದ್ರೆ ಸರ್ ಅಂದಾಜಿತ್ತು? ಸೊ ಈಗಾಗಲೇ ಒಂದು ಇಲ್ಲಿ ಈಗ ನೋಡ್ಲಾಗೆ ಒಂದು 3-4 ಜನರಿಗೆ ನಾನು ಈಗಾಗಲೇ ಭೇಟಿ ಮಾಡಿದ್ದಾರೆ. ಮತ್ತೆ ನಿನ್ನೆ ಒಂದು ಸಾರ್ವಜನಿಕ ಚಿಕ್ಕಲ್ಲಿ 2 ಕೇಸ್ಗಳು ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು 6 ಜನ ನಾವು ನಿರೀಕ್ಷೆ ಮಾಡಿದ್ದೀವಿ ಮತ್ತು ನಾಳೆಯಿಂದ ಮನೆ ಮನೆಗೆ ನಮ್ಮ ಕ್ಷೇತ್ರ ಸಿಬ್ಬಂದಿಯನ್ನು ಕಳಿಸಿ ತಪಾಸಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಓತಾರಿ ಗಲ್ಲಿಯ ನಿವಾಸಿ ಆರ್ಎಸ್ಎಸ್ ಮುಖಂಡ ಸಂಜಯ್ ಅಡಿಕೆ ಸಾಂಕ್ರಾಮಿಕ ರೋಗದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಓತಾರಿ ಊರಿನ ಒಳಗ ಬಹಳಷ್ಟು ಮನೆಗಳಲ್ಲಿ ಈ ರೀತಿ ಯಾವುದೋ ಒಂದು ರೀತಿಯ ಸಾಂಕ್ರಾಮಿಕ ರೋಗ ಬಂದಿದೆ. ಕಾಲ ಉಗುಳುದು, ಕಾಲಿಗೆ ಕೆಂಪ ಚಟ್ಟಿಗಳನ್ನು ಎಳೋದು ಈ ರೀತಿಯಿಂದ ಆಗ್ತಾ ಇದೆ. ಈಗ ತಾಲೂಕಾ ವೈದ್ಯಾಧಿಕಾರಿಯವರು ಬಂದು ಎಲ್ಲ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಅವರು 2-3 ಜನರದ್ದು ಬ್ಲಡ್ ಸ್ಯಾಂಪಲ್ಗಳನ್ನು ತಗೊಂಡು ಬೆಳಗಾವಿ ಕಳಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದು ನಾಳೆಯಿಂದನೂ ಕೂಡ ಮತ್ತೆ ಎಲ್ಲ ಮನೆ ಮನೆಗೆ ಅವರೆಲ್ಲ ತೆರಳಿ ಅವರು ಒಂದು ಪಥಕ, ವೈದ್ಯಕೀಯ ಪಥಕ ಮನೆ ಮನೆಗೆ ತೆರಳಿ ಅದು ವೈದ್ಯಕೀಯ ತಪಾಸಣೆ ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಷ್ಟು ದಿವಸ ಆಗತ್ತೆ? ಒಂದು ವಾರ ಆಯಿತು ಎಲ್ಲ ಕಡೆಗೆ ಇಡೀ ಚಿಕ್ಕ ಇದು ನಮ್ಮಲ್ಲಿ ಓತಾರೋನಿ ಒಳಗಾಗಿರೋದು ಒಂದು ವಾರದಿಂದ ಆಗ್ತಾ ಇದೆ. ಭಾಳಷ್ಟು ಜನರಿಂದ ಆಗ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರ ತನಕ ಎಲ್ಲರಿಗೂ ಕೂಡ ಒಂದು ವಾರದಿಂದ ಆಗ್ತಾ ಇದೆ.